ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಏನು ಸಂಸ್ಥಾಪಕ ಅಧ್ಯಕ್ಷರು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ, ಆ ಆದೇಶದ ಮೇರೆಗೆ ಇವತ್ತು ಬಸವನಗುಡಿ ಕ್ಷೇತ್ರದಲ್ಲಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಿ ನೂತನವಾಗಿ ಇವತ್ತು ಶಿವಕುಮಾರ್ ಅಂತ ಹೇಳಿ ಒಂದು ಸಾಕೆಯ ಮಟ್ಟದಿಂದ ಸುಮಾರು 10 ವರ್ಷಗಳ ಕಾಲ ಸಂಘಟನೆ ಅನುಭವ ಪಡ್ಕೊಂಡು ಎಲ್ಲರ ವಿಶ್ವಾಸವನ್ನು ಗಳಿಸಿ ಒಬ್ಬ ಯುವಕ ನಾನು ಒಬ್ಬ ಈ ಸಮಾಜದ ಮುಖಿಯಾಗಿ ನಾವು ಹೊರಹೊಮ್ಮಬೇಕು ಅಂತೇಳಿ ಭಾಳ ಆಸೆ ಇಟ್ಕೊಂಡಂಥ ಯುವಕ ಇವತ್ತು ಸಂಸ್ಥಾಪಕ ಅಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯಾಧ್ಯಕ್ಷರ ಸಲಹೆ ಮೇರೆಗೆ ಇವತ್ತು ನಮ್ಮ ಬೆಂಗಳೂರು ಜಿಲ್ಲೆಯ ಕಾರ್ಯಾಧ್ಯಕ್ಷರುಗಳು ನಮ್ಮೆಲ್ಲ ಕಮಿಟಿಯವರು ಸೇರಿ ಇವತ್ತು ಶಿವಕುಮಾರ್ ಅವ್ರನ್ನ ಈ ಕ್ಷೇತ್ರದ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದ್ದೇವೆ. ಈ ಹಿಂದೆ 10 ವರ್ಷಗಳಿಂದ ಸಂಘಟನೆಯಲ್ಲಿ ಸಕ್ರಿಯವಾಗಿ ನಾನು ಕೆಲಸಗಳನ್ನು ಮಾಡ್ಕೊಂಬಂದಿದ್ದೀನಿ. ಆದರೆ ಹಿಂದೆ ಇದ್ದಿದ್ದೆ ಬೇರೆ, ಈಗ ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಜೈ ಕರ್ನಾಟಕ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರುಗಳು ಇನ್ನೂ ಹೆಚ್ಚಿನ ರೀತಿ ನನಗೆ ಜವಾಬ್ದಾರಿ ವಹಿಸ್ಬಿಟ್ಟಿದ್ದಾರೆ. ಈಗ ಹಿಂದೆ ಇದ್ದಿದ್ದೇ ಬೇರೆ, ಇನ್ನು ಮುಂದೆ ಇರೋದೇ ಬೇರೆ. ಈ ಹಿಂದೆ ಏನಿದ್ದೀರ ಹಂಗಿರಕ್ಕೆ ಆಗ್ತಾಯಿಲ್ಲ, ಇನ್ನು ಮುಂದೆ ಫುಲ್ಲು ನನ್ನ ಹೆಗಲಿಗೆ ಹಾಕ್ಬಿಟ್ಟಿದ್ದಾರೆ. ಏನೇ ಭಾರ ಬಂದರೂ ನಾನು ಎತ್ಕೊಂಡು ನನ್ನ ಕ್ಷೇತ್ರದಲ್ಲಿ ಏನು ನನ್ನ ಅಧ್ಯಕ್ಷರುಗಳು ಸಾಕೆ ಅಧ್ಯಕ್ಷರುಗಳು ಮತ್ತು ಹಿರಿಯ ಮುಖಂಡರು ಅವರೇನಿದ್ರು ಅವ್ರನ್ನ ನಾನು ನನ್ನ ಸಂಪರ್ಕಕ್ಕೆ ತೊಗೊಂಡು ಅವ್ರ ಪ್ರೀತಿ ವಿಶ್ವಾಸವನ್ನು ನಾನು ಗಳಿಸ್ಕೊಂಡು ಮುಂದಕ್ಕೆ ಇದೇ ರೀತಿ ಸಂಘಟನೆಯನ್ನು ನಾನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಮಹಿಳಾ ಅಧ್ಯಕ್ಷರನ್ನಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಆಯ್ಕೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬಸವನಗುಡಿಲಿ ಗಿರಿಜಮ್ಮ ಅವ್ರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ. ಅವ್ರಿಗೆ ಎಲ್ಲ ನಮ್ಮ ಸಹಕಾರ ಪ್ರೋತ್ಸಾಹ ಎಲ್ಲ ಇದೆ. ಬೆಂಗಳೂರು ಜಿಲ್ಲಾದ್ಯಂತ ಎಲ್ಲ ಸಂಘ ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕ್ಷೇತ್ರಕ್ಕೆ ಅಧ್ಯಕ್ಷರಾಗಿ ಗಿರಿಜಮ್ಮ ಅವ್ರನ್ನ ಮಾಡಿದ್ದೀವಿ. ಅವ್ರಿಗೆಲ್ಲ ನಮ್ಮ ಸಹಕಾರ ಇದೆ. ಜೈ ಕರ್ನಾಟಕದಿಂದ ಏನೇನು ಅನುಕೂಲತೆಗಳು ಬೇಕೋ, ಮಹಿಳೆಯರಿಗೆ ಯಾವ ತೊಂದರೆಗಳಾದಾಗ ಏನು ಸಹಕಾರ ಕೊಡಬೇಕು, ಅಲ್ಲಿಂದ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಯಾವ ರೀತಿ ಕೊಡಿಸ್ಬೇಕು, ಆ ಮುಖಾಂತರಗಳಲ್ಲೆಲ್ಲ ಕೊಡಿಸ್ತಾ ಅತಿ ಉನ್ನತವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳಾ ಸಂಘಟನೆ ಕಟ್ಕೊಂಡು ಬರ್ತಾ ಇದ್ದೀವಿ. ಅದೇ ಥರ ಬಸವನಗುಡಿಲೂ ಒಂದು ಕ್ಷೇತ್ರದಲ್ಲಿ ಅಧ್ಯಕ್ಷರನ್ನ ಈಗ ತಾನೇ ನೂತನವಾಗಿ ಆಗಿದ್ದಾರೆ. ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ.